ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೇವೆ, ಹೋಗ್ಲಿಕ್ಕೆ ಹೋಗಿದ್ದೇವೆ. ಹೋದಂಥ ಸಂದರ್ಭದಲ್ಲಿ ಆಗಿದ್ದೀವಿ, ಆದರೆ ನಮಗೆ ಗೊತ್ತಾಗಲಿಲ್ಲ, ನಾವು ಪಟಾಕಿ ಹೊಡೆದಿದ್ದಾರೆ ಅನ್ನೆಲ್ಲ ತಿಳ್ಕೊಂಡಿದ್ದೆವು. ದೊಡ್ಡದು ಅವಾಜ ಆಯಿತು, ಆದರೂ ನಮಗೆ ಅನ್ನಿಸ್ಲಿಲ್ಲ. ಅಂದರೆ ಎಲ್ಲ ಗೌಜಿ ಗಲಾಟೆ ಆ ಕಡೆ ಏನು ಮೈಕ್ ಸೌಂಡ್ ಸಿಸ್ಟಮ್ ಅದರ ಮಧ್ಯದಲ್ಲಿ ನಾವು ಇದ್ದೀವಿ, ಆದರೂ ನಮಗೆ ಗೊತ್ತಾಗಲಿಲ್ಲ. ಕಡೆಗೆ ನಮಗೆ ಪಿ ಎಸ್ ಹೇಳಿದ್ರು ಈಗೀಗ ಆಯಿತು ಅಂತ, ಕಡೆಗೆ ಗೊತ್ತಾಗಿದ್ದು ನಮಗೆ ನಮ್ಮ ಅಟ್ಯಾಕಿಗೆ ಬಂದಿದ್ದರು ಅಂತ ಗೊತ್ತಾಗಿದ್ದು ನಮಗೆ ನಂತರ ಗೊತ್ತಾಗಿದೆ. ಈಗ ಹಾಸ್ಪಿಟ್ಲಲ್ಲಿದ್ದಾನೆ, ವಿಚಾರಣೆ ನಡೀತಾ ಇದೆ. ನಾನು ಯಾರದೋ ಮೇಲೆ ಡೌಟ್ ಮಾಡುವ ಹಾಗೆ ಮಾಡಿರಲಿಲ್ಲ, ದೇವರು ಪ್ರೂಫ್ ಸಮೇತ ಸಿಕ್ಕಿದೆ. ಅಧಿಕಾರಿಗಳ ಮೇಲೆ ಇಲಾಖೆ ಮೇಲೆ ನಮಗೆ ವಿಶ್ವಾಸ ಇದೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ಹೆಚ್ಚು ದಿವಸ ಹೋಗೋದಿಲ್ಲ, ಇಮಿಡಿಯೇಟ್ ನಮಗೆ ಯಾರು ಏನು ಯಾಕೆ ಮಾಡಿದ್ರು ಎಲ್ಲ ಹೊರಗೆ ಬರ್ತದೆ. ಆದರೆ ಇದು ನಮ್ಮ ರಾಜ್ಯದಲ್ಲೇ ಆಗಲಿಲ್ಲ ಅಂತ ಕಾಣ್ತದೆ, ನನಗೆ ಗೊತ್ತಿದ್ದಂಗೆ. ನಮ್ಮ ಕ್ಷೇತ್ರದಲ್ಲಂತೂ ಇಂಥದ್ದೆಲ್ಲ ಆಗೋದಿಲ್ಲ. ಇಷ್ಟು ರಾಜಕೀಯ ದುರುದ್ದೇಶದಿಂದ ಇದು ಮಾಡಿದ್ದು, ಈ ಥರ ಈ ಲೆವೆಲ್ಲಿಗೆ ಹೋಗಬಾರ್ದು, ಯಾರೂ ಹೋಗಬಾರ್ದು. ಒಳ್ಳೆಯದಲ್ಲ ಅವ್ರಿಗೆ, ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ, ಇಂಥದ್ದು ಮಾಡಿಸುವವರಿಗೆ ಮಾಡುವವರಿಗೆ ಎಲ್ಲ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಹೇಳೋದು. ನನಗೆ ಯಾವುದೇ ಕಾರಣಕ್ಕೆ ನಾನು ದೇವರನ್ನು ನಂಬಿ ಹೊರಗೆ ಬಿಡುವ ಯಾವುದೇ ಕಾರಣಕ್ಕೆ ನನಗೆ, ನಾನು ದೇವರ ಆಶೀರ್ವಾದ ಅದೇ, ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಅದೇ ಅದೇ ಇರುವಲ್ಲವರಿಗೆ ನನಗೆ ಯಾರ ಹತ್ರ ಏನು ಮಾಡೋಕ್ಕಾಗೋದಿಲ್ಲ ಅಂದೇಳಿ ನಾನು ಧೈರ್ಯದಿಂದ ಹೇಳ್ತೀನಿ. ಭಯ ಪಡುವಂಥದ್ದು ಇಲ್ಲ ಅಥವಾ ಏನು ಹೋರಾಟ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ದೇವರು ನಮ್ಮ ಜೊತೆ ಇದ್ದಾನೆ, ಇದು ಎನ್ಕ್ವೈರಿ ಆಗ್ತದೆ, ಇದು ಯಾರು ಏನು ಎಲ್ಲ ಬಯಲಿಗೆ ಬರ್ತದೆ. ಆದರೆ ರಾಜಕೀಯ ದುರುದ್ದೇಶದಿಂದ ಇಂಥದ್ದು ಮಾಡೋದು ಸರಿಯಲ್ಲ ಅನ್ನುವಂಥ